ನಮಸ್ಕಾರ. ಉಪ ತಾಲೂಕು ಜನತೆಗೆ ಏನಿವತ್ತು ನಮ್ಮ ಅಣ್ಣ ನಮ್ಮನಹಳ್ಳಿ 12 ವರ್ಷ ಆಯಿತು. ಜಮೀನು ಮಂತು ಮಾಡ್ತಾ ಇದ್ವಿ. ನಮ್ಮ ಮೊನ್ನೆ ಸುಮಾರು 11,000 ಆಗಿದೆ ಇವತ್ತಿಗೆ. ಇನ್ನು ನಮ್ಮ ಸ್ಟಾಲ್ ಮುಗಿಸಿದ್ವಿ. ಹಂಗಾಗಿ ಇವತ್ತು ಅವರ ಇವತ್ತು ಏನಾಗಿದೆ ಅಂದರೆ ಪುಣ್ಯತಿಥಿ ದಿವಸ. ಇವತ್ತೆಲ್ಲ ನಮ್ಮ ನಾಯಕರೆಲ್ಲ ಬೆಳಗ್ಗೆನೆ ನಮ್ಮ ಮೊದಲನೇ ಪ್ರಜೆ ತಾಲೂಕಿನ ಇದರಲ್ಲಿ ಇಲ್ಲಿ ಮುನ್ಸಿಪಾಲ್ನಲ್ಲಿ ಅವರು ಎಲ್ಲ ನಮ್ಮ ಲೀಡರ್ಸು ಎಲ್ಲ ಒಂದು ಗಾರ್ಲ್ಯಾಂಡ್ ಹಾಕಿ ಆಮೇಲೆ ಊರಲ್ಲಿ ಹೋಗಿ ಸಮಾಧಿ ಪೂಜೆ ಮಾಡಿ ಏನು ಇವತ್ತು ಈ ಕಾಯಿಲೆಯಿಂದ ಬರ್ತಾ ಇರೋ ಜನಕ್ಕೆ ಅನುಕೂಲ ಆಗುತ್ತೆ ಖುಷಿಯಿಂದ ಇವತ್ತು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ. ಈ ಕ್ಯಾಂಪ್ ಇವತ್ತು 11 ವರ್ಷನೇ ಅಂತಲ್ಲ ಇಂಪಾರ್ಟೆಂಟ್ ಇದು. ಮೊದಲಿಂದಾದರೂ ನಾವು ಎವ್ರಿ ಮಂತು ನಾವು ಕ್ಯಾಂಪ್ ನಡೆಸ್ಕೊಂಡು ಹೋಗ್ತಾನೆ ಇದ್ದೀವಿ. ಯಾಕಪ್ಪ ಅಂದರೆ ನಮ್ಮ ಅಣ್ಣ ಹುಟ್ಟಿದ ಸರ್ವಿಸ್ ಪಾಸ್. ಯಾಕಂದರೆ ನಮ್ಮ ಫ್ಯಾಮಿಲಿ ಮೊದಲಿಂದ ಆದಮೇಲೆ ಯಾಕಂದರೆ ಇವತ್ತು ಬ್ರಿಟನ್ ಹಾಸ್ಪಿಟಲ್ ಆಗ್ಬೋದು, ಗುರುಬಾದಲ್ಲಿ ಸುರೇಶ್ ದೇವಸ್ಥಾನ ಆಗ್ಬೋದು, ಆಲಮೂರಲ್ಲಿ ಬ್ರಿಟನ್ ಹಾಸ್ಪಿಟ್ಲು ಪ್ಲಸ್ ಜನರಲ್ ಹಾಸ್ಪಿಟ್ಲು ಎಲ್ಲ ಕಟ್ಟಿಸುವಂಥ ಫ್ಯಾಮಿಲಿಯಿಂದ ಬಂದಿರೋಂಥ ನಮ್ಮ ಶ್ರೀನಿವಾಸ ಅವರು ಇವತ್ತು ನಮ್ಮನ್ನು ಕಳ್ಕೊಂಡಿದ್ದರು. ಅದು ಸಲುವಾಗಿ ಇದನ್ನು ಜನ ಯಾವತ್ತು ತನಕ ನಮ್ಗೆ ಆಶೀರ್ವಾದ ಮಾಡಿದ್ರು ನಾವು ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಹಂಗಾಗಿ ಇವತ್ತು ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಎವ್ರಿ ವೀಕ ಎವ್ರಿ ಮಂತ ಅಂತ ಎಂಟೈ ತಾಲೂಕು ಎಲ್ಲ ಪಿ ಜಿ ಸೆಂಟರ್ಸ್ ಅಂದರೆ ನಮ್ಮ ಟೀಚರ್ ಮೇಡಮ್ಗೆ ಬಂದಿದ್ದಾರೆ. ಆಮೇಲೆ ವೈದ್ಯಕೀಯ ಹಾಸ್ಪಿಟ್ಲು ನಮಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ತಾಯಿದೆ. ವೈದ್ಯಕೀಯ ಹಾಸ್ಪಿಟಲ್ ಕಂಪ್ಲೀಟ್ ಏನು ಮ್ಯಾನೇಜ್ಮೆಂಟ್ ಇದೆ ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ನಾನು ಬುದ್ಧಿಗೆ ಹೇಳ್ತಾ ಇದ್ದೀನಿ. ಇದಕ್ಕೆಲ್ಲ ನಮ್ಮ ಡಾಕ್ಟ್ರು ಲೋಕೇಶ್ ಅವರು ನಮಗೆ ತುಂಬ ಸಾಥ್ ಕೊಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಇಲ್ಲಿ ನಮ್ಮ ಎವ್ರಿ ಮಂತು ಇಲ್ಲ ಎವ್ರಿ ವೀಕ ಎಲ್ಲೆಲ್ಲಿ ಏನಿದೆ ಪಿ ಜಿ ಸೆಂಟರ್ಸ್ ಎಲ್ಲಿದೆ ಬಲಭಾಗ ತಾಲೂಕಲ್ಲಿ ಎಲ್ಲ ನಡ್ಸ್ಕೊಂಡು ಹೋಗಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದೇ ಪ್ರಕಾರ ವೈದ್ಯ ಅವರ ಸಹಾಯದಿಂದ ಲೋಕೇಶ್ ಅವರು ಸಂಪೂರ್ಣವಾಗಿ ಇದಕ್ಕೆಲ್ಲ ಜವಾಬ್ದಾರಿ ತಗೊಂಡು ಹೋಗ್ತಾ ಇದ್ದಾರೆ. ಇವಾಗ ಎಕ್ಕೋನೇ ಇಲ್ಲ, ಕಂಪ್ಲೀಟ್ ಆಗಿ ಇಲ್ಲ. ಯಾಕಂದರೆ ಎಲ್ಲ ಟೆಸ್ಟಿಂಗ್ ಮಾಡಿಸ್ಕೊಂಡು ಅಸ್ಮಾತ್ ಅಂತ ಸಂದರ್ಭ ಬಂದಾಗ ಹಾಸ್ಪಿಟ್ಲಿಗೆ ಸೇರಿಸಿಕ್ಕು ಅದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿ ಆ ಮಟ್ಟಕ್ಕೆ ಹೋಗೋದು ಬೇಡ ಅಂತ ನಾನು ಮಾತು ಹೇಳಿಲ್ಲ. ಯಾಕಂದರೆ ಅದೊಂದು ಇರಬೇಕು ಅಂತ ಅದೊಂದು ಇರಬೇಕಂತಂದರೆ ಮೊದಲಿಂದ ನಮ್ಮ ಶ್ರೀನಿವಾಸ ಅವರೆಲ್ಲ ಹಾಸ್ಪಿಟ್ಲಿಂದ ಕೇಳಿದ್ದಾರೆ. ಅದು ಸುಲಭವಾಗಿ ಇವತ್ತು ಕ್ಯಾಪ್ ಮಾಡ್ತಾ ಇದ್ದೀವಿ. ಮುಂದೆ ಹಂಗೆ ನಡ್ಸ್ಕೊಂಡು ಹೋಗಬೇಕು ಅಂತ ಈ ವಿತಿನ್ ತ್ರೀ ಮಂತ್ಸ್ ನಾವೆಲ್ಲ ಥ್ರೂಔಟ್ ತಾಲೂಕಲ್ಲಿ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಡಬೇಕು ಅಂತ ನಮ್ಮ ಅಭಿಲಾಷೆ ಇದೆ. ಇವತ್ತು ಬೆಳಿಗ್ಗೆಯಿಂದ ಏನೇನು ಕಾರ್ಯಕ್ರಮ ಮಾಡಿ ಸರ್? ಬೆಳಗ್ಗೆ ಮಾಮೂಲಿಯಾಗಿ ಮುಲ್ಬಾ ತಾಲೂಕಲ್ಲಿ ಹೇಳಿದ್ರಲ್ಲ ಟೌನ್ನಲ್ಲಿ ಮಧ್ಯಭಾಗದಲ್ಲಿ ನಮ್ಮ ನಾಯಕನಾದ ನಾಗೇಶ್ ಅವರು ಸಹಾಯದಿಂದ ಅಲ್ಲಿ ಸ್ಟ್ಯಾಚ್ಯೂ ನಿಲ್ಲಿಸಿದ್ವಿ. ಅದಕ್ಕೆ ಮುನ್ಸಿಪಲ್ ಕಮಿಷನರು ಮುನ್ಸಿಪಲ್ ಪ್ರೆಸಿಡೆಂಟ್ ಆಮೇಲೆ ಕೌನ್ಸಿಲರ್ಸ್ ಎಲ್ಲ ಬಂದು ಫಸ್ಟ್ ಗ್ಯಾಲ್ಯಾಂಡ್ ಹಾಕಿದ್ರು. ಅದು ಮೊದಲಿಂದ ಸಾಂಪ್ರದಾಯ ಬಂದಿದೆ. ಯಾಕಂದರೆ ಯಾವುದೇ ಸಿಟಿಗೆ ಹೋಗಲಿ, ಯಾವುದೇ ಟೌನ್ಗೆ ಹೋಗಲಿ, ಯಾವುದೇ ಪಟ್ಟಕ್ಕೆ ಹೋಗಲಿ ಅವರು ಮೊದಲನೇ ಬೇಜ ಹಾಕ್ತಾರೆ. ಅವ್ರ ಕೈಯಿಂದ ಫಸ್ಟ್ ಗ್ಯಾಲ್ಯಾಂಡ್ ಹಾಕಿದ್ದೀವಿ. ಆಮೇಲೆ ಮನೆಗೆ ಹೋಗಿ ಆಲಂಗೂರಲ್ಲಿ ಸಮಾಧಿ ಪೂಜೆ ಮಾಡಿಕೊಂಡು ಆಮೇಲೆ ಇವಾಗ ಹೆಲ್ತ್ ಕ್ಯಾಂಪ್ ಮಾಡಕ್ಕೆ ಇಲ್ಲಿ ಬಂದಿದೆ. ಓಕೆ ಸರ್. ಬಂದ್ಬಿಡಿ ಸರ್.